ಗಂಡು ಹೆಣ್ಣು ಇಬ್ರು ಅವ್ರ ಹೆಸರನ್ನ ಇವರು ಇವ್ರ ಹೆಸರನ್ನ ಅವರು ಒಗ್ಗಟ್ಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು, ನನ್ನ ಗೆದ್ದ ರಾಮವರು, ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದ ಕಾಣ್ತವ್ರೆ, ನಮ್ಮ ಅವನ ಗೆಪ್ತಿ ಮಾಸಕ್ ಮೊದ್ಲೇ ಜಾನಕಿ ಅವ್ರು ಬಂದವ್ರೆ. ನೀ ಇವಾಗ ಏನಾದ್ರು ವಾದ್ರೆ ಇನ್ಯಾವತ್ತು ನಿಂತಾವ ಮಾತಾಡಕ್ಕಿಲ್ಲ. ಕೆಪ್ತಿ ಮಡಿಕೋ ಏನಾಯ್ತು? ಅದು ಹೊಟ್ಟೆ ಸಿತೈತೆ. ಅಯ್ಯೋ ರಾಮೋರೆ ಸಾರಿ. ಹಶು ಅಂತ ಹೇಳೋದಲ್ವಾ, ಮುಂದೆ 10 ನಿಮಿಷ ಕೊಡಿ, ರೊಟ್ಟಿ ತಯಾರು ಮಾಡಿಬಿಡ್ತೀನಿ. 10 ನಿಮಿಷ ನೀವು ಕೂತೀರಿ. ಇಷ್ಟೊಂದು ಹಸಿದ್ರು ಏನು ಹೇಳ್ದೆ ನನಗೋಸ್ಕರ ವಿಗ್ರಹ ಮಾಡ್ಕೊಂಡು ಬಂದಿದ್ದಾರಲ್ಲ, ಇವ್ರ ಪ್ರೀತಿಗೆ ನಾನು ಏನು ಹೇಳಲಿ? ಇದನ್ನ ಒಣಗಿಸಿದ್ರೆ ಇದ್ರಾಗೆ ಒಲೆ ಉರಿ ಹಾಕ್ಬೋದು. ಅದೇ ಬೂದಿಯ ತಕ್ಕೊಂಡು ಪಾತ್ರೆ ತಿಕ್ಕಿದ್ರೆ ಪಾತ್ರೆ ಪಳಪಳ ಅಂತ ಹೊಳಿತಿರ್ತೈತೆ. ಅದೇ ಬೂದಿಗೆ ಇನ್ನೊಸಿ ಉಪ್ಪು ಹಾಕೊಂಡು ಅಲ್ಲ ತಿಕ್ಬಿಟ್ರೆ ಎದುರುಗಡೆ ಇರೋ ಮಖ ಮುಚ್ಕೋಬೇಕು. ಅಯ್ಯೋ ಯಾಕೆ ಅಂದ್ರೆ ಅಲ್ಲೂ ಹಂಗೆ ಪಳಪಳ ಅಂತ ಹೊಳಿತಿರ್ತೈತೆ ಅಂತ ಹೇಳಕ್ ಬಂದೆ. ತೊಳೆ ಅಂಡಿ, ನೀವು ಹೇಳಿದ ಐಟಮ್ ಎಲ್ಲ ಇದರಲ್ಲಿದೆ. ಹಾಂ ಥ್ಯಾಂಕ್ಸಪ್ಪ. ಅಂಕಲ್, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಮಾಡ್ತಿದ್ದವನ್ನ ಹೂವಿನ ಮಾರ್ಕೆಟ್ಗೆ ಹೋಗಿ ಬಾರ್ಗೇನ್ ಮಾಡೋಂಗೆ ಮಾಡಿಬಿಟ್ರಿ. ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಡಪ್ಪ. ಒಂದು ಕಪ್ ಕಾಫಿ ಕುಡಿತೀಯಾ? ನನಗೇನು ಬೇಡಪ್ಪ. ಅಮರ್, ಅಲ್ಲಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ತಗೊಂಬಪ್ಪ. ಆಂಟಿ, ಏ ನಾನು ತರ್ತೀನಿ, ನಾನು ತರ್ತೀನಿ ಬಿಡು. ಇವತ್ ಜಾನಕಿ ಮನೆಗೆ ಬರ್ಲಿ, ಅವಳನ್ನ ಹೋಗೋದಕ್ಕೆ ಬಿಡಲ್ಲ. ಏನೆ ಸುಶಿ, ಇದಕ್ಕಿದ್ದಾಗ ಹೀಗೆ ಮಾತಾಡಕ್ ಶುರು ಮಾಡಿದೆ? ಮತ್ತಿನೇನ್ರಿ, ಇದಕ್ಕೆಲ್ಲ ರೀ ನಾವು ನಮ್ ಜಾನಕಿಗೆ ಮದುವೆ ಮಾಡಿದ್ದು. ಇದೇ ಮಾತನ್ನ ನೀನ್ ನಿಧಾನವಾಗಿ ಹೇಳಬೇಕು. ನೀನ್ ಕೋಪ ಮಾಡ್ಕೊಂಡು ಹೇಳಿದ್ರೆ ಜಾನಕಿಗೆ ಇನ್ನೂ ಕೋಪ ಬರುತ್ತೆ, ಅವಳು ಹಠ ಮಾಡ್ತಾಳೆ. ನನಗೆ ಯಾಕೋ ನೀವ್ ಎಷ್ಟು ಹೇಳಿದ್ರು ಯೂಸ್ ಇಲ್ಲ ಅಂತ ಅನ್ಸುತ್ತೆ ಅಂಕಲ್. ಬೆಟರ್ ಲೀವ್ ದೇಮ್ ಅಲೋನ್. ಅಮರ್, ನೀನೇನು ಮಾತಾಡ್ಬೇಡ, ಸುಮ್ಮನೆ ಇರು. ಜಾನಕಿ ಬಂದಾಗ ಅವಳ ಮುಂದೆ ಹೀಗೆಲ್ಲ ಮಾತಾಡಿ ಅವಳಿಗೆ ಸಪೋರ್ಟ್ ಮಾಡ್ಬೇಡ. ಸುಶಿ, ಜಾನಕಿ ರಾಮ ಇಬ್ರು ಚೆನ್ನಾಗಿದ್ದಾರೆ, ಮುಂದೆನೂ ಚೆನ್ನಾಗಿರ್ತಾರೆ. ಅವ್ರು ದೂರ ಇದ್ದಾರೆ ಅಂತ ನಮಗೊಂಚೂರು ಬೇಜಾರಾಗ್ತಾ ಇದೆ ಅಷ್ಟೇ. ದೊಡ್ಡ ಮನೆಯವ್ರಿಗೂ ಅದೇ ಬೇಸರ ದುಃಖ ಎಲ್ಲ ಇರುತ್ತಲ್ವಾ? ಇವತ್ತೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ, ಕೂತ್ಕೊಂಡು ಎಲ್ಲರೂ ಮಾತಾಡೋಣ, ಎಲ್ಲ ಸರಿಯಾಗುತ್ತೆ. ಆ
ಹಡ್ಲು ತುಂಬಿದ್ದಾಯ್ತು. ಇನ್ನು ನಮ್ಮ ಮನಸ್ಸನ್ನ ಯಾವಾಗ ತುಂಬ್ತೀರಾ ದೊರೆ? ಅಪ್ಪಯ್ಯ, ರಾಮು ಅವರೇ, ಹೇಗಿದ್ರು ಮನೆಗೆ ಬಂದಿದ್ದೀರಿ. ಜಾನಕಿ ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡಿ. ಅತ್ತೆ, ಅಲ್ಲ ಅದು ಏನಿಲ್ಲ, ಜಾನಕಿನ ಬಿಟ್ಟಿರೋದು ನನಗೂ ಅವ್ರ ತಂದೆಗೂ ತುಂಬ ಕಷ್ಟ ಆಗ್ತಿದೆ. ಜಾನಕಿಗೂ ತೋಟದ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗಿರುತ್ತೆ. ಆದರೆ ಅವಳು ಹೇಳ್ಕೊಂಡಿರಲ್ಲ ಅಷ್ಟೇ. ತಾಯಿಯಾಗಿ ನನಗದೆಲ್ಲ ಅರ್ಥ ಆಗತ್ತೆ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಜಾನಕಿ ಎಲ್ಲ ಸೌಕರ್ಯಗಳಿದ್ದು ಬೆಳೆದವಳು, ಅವಳಿಗೆ ತೋಟದ ಮನೇಲಿರೋದಕ್ಕೆ ಖಂಡಿತ ಕಷ್ಟ ಆಗಿರುತ್ತೆ. ನೀವು ಬೇಕಾದ್ರೆ ಅಲ್ಲೇ ಇರಿ, ನಮ್ಮ ಜಾನಕಿ ಸ್ವಲ್ಪ ದಿನ ಇಲ್ಲೇ ಇರಲಿ. ಇದನ್ನು ನಾನು ನನಗೋಸ್ಕರ ಹೇಳ್ತಿಲ್ಲ, ಜಾನಕಿಗೋಸ್ಕರ ಹೇಳ್ತಿದ್ದೀನಿ. ನೀವು ಒಪ್ಕೋತೀರಾ ಅಲ್ವಾ? ನಮ್ಮ ಜಾನಕಿ ಏನಾದರೂ ಹಠ ಮಾಡಿದ್ರೆ ನೀವೇ ಅವಳಿಗೆ ತಿಳಿಸಿ ಹೇಳಬೇಕು. ಸಾಹೇಬ್ರೆ, ಸಾಹೇಬ್ರೆ, ಊಟ ಆದರೂ ಮಾಡ್ಕೊಂಡು ಹೋಗಿ. ನನ್ನ ಮಗನೇ ನನ್ನ ಮಾತು ಕೇಳಿಲ್ಲ ಅಂದಮೇಲೆ ಇಲ್ಲಿದ್ದೇನು ಮಾಡಲಿ? ನಾವು ಬರ್ತೀವಿ. ಅಪ್ಪಯ್ಯ, ನನ್ನ ಮೇಲಿರೋ ಕೋಪಕ್ಕೆ ಯಾಕೆ ಹಿಂಗೆ ಮಾಡ್ತಾಯಿದ್ರೆ ನೀವು? ನಾನು ರೆಡಿ ಆಗಿದ್ದೀನಿ, ನೀವು ಬಂದಿದ ತಕ್ಷಣ ಹೊರಡ್ಬೋದು. ವಸಿ ಕ್ಯಾಮೆ ಐತೆ, ನನ್ನ ಮನೇಲಿ ಬಿಟ್ಟು ನೀವು ಕೆಲಸ ನೋಡ್ಬೋದಲ್ವಾ? ವಸಿ, ಅರ್ಜೆಂಟ್ ಕೆಲಸ ಮಾಡಲೇಬೇಕು. ಈ ಕೆಲಸಗಳೆಲ್ಲ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಸರಿ, ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಹ್ಞೂ ಮೇಡಮ್, ಇಲ್ಲಿ ಕಷ್ಟಪಡೋಕ್ಕಿಂತ ಅಲ್ಲಿರದೇ ವಾಸಿ. ಹಲೋ ಮಂಜ, ಮೇಡಮ್ಮೇ ಫೋನ್ ಮಾಡ್ತಾರಕ್ಕಲ್ಲ, ತಕ ನಾನು ಹೊಲ್ದಾಗಿದ್ದೀನಿ ಅಂತ ಹೇಳು. ಮನೆ ಬಿಟ್ಟು ಹೋಗೋದು ಅಂತ ಆಗಿದೆ, ಆದರೆ ಎಲ್ಲಿ ಅಂತ ಹೋಗೋದು? ನನ್ನ ಫೋನ್ ಎಲ್ಲೋಯ್ತು ಅಂತ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹುಡುಕೋದಕ್ಕೆ ಸಹಾಯ ಮಾಡ್ಬಾ. ಜಿಲೇಬಿ ಇನ್ನು ಸಣ್ಣದಿತ್ತು, ಹೆಂಗಿತ್ತು ಅಲ್ಲಿ? ಹೊರಗಡೆ ತುಂಬ ಚಳಿ ಇದ್ದು, ಬಾಗ್ಲು ತೆಗಿರಿ ಕರಣ್ ಕಾಕ. ಇಲ್ಲ ಗಂಗ. ಅಲ್ಲ, ಇಷ್ಟು ನಿರ್ದಯ ಇದೆ, ನಾಯಿ ಮರಿಗೂ ಜಾಗ ಕೊಡದಷ್ಟು. ನೀನಲ್ಲಿ, ನಾನಿಲ್ಲಿ, ಹೆದರಡ ಜಿಲೇಬಿ, ಎಂತ ಮಾಡಕ್ಕಾಗ್ತು? ಗೀತಾ, ಕರೆದ್ರ ನನ್ ಚಿನ್ನ? ನಂಗೆ ನಾಚಿಕೆ ಆಗುತ್ತೆ, ಏನು ಹೇಳಿ? ನನಗೆ ಬೆಣ್ಣೆ ಇಷ್ಟ ಅಂತ ನಿನಗೆ ಗೊತ್ತಲ್ವಾ? ಹ್ಞೂ, ತೋಳಿ. ಗೀತಾ, ಏನಾಯ್ತು? ಇವತ್ತು ಈ ಮನೆಯವ್ರಿಗೆ ಈ ಭೂಮಿ ಮೇಲೆ ಕೊನೇ ದಿನ. ಸದಿತು ಕರೆ
ಒಳ್ಳೆ ಹಳ್ಳಿ ಗುಗ್ಗು ತರ ಕಾಣ್ತೀಯ, ಇದೇನಾ ನಿನ್ ಮಗನ್ ಕಲ್ಸಿರೋ ಬುದ್ಧಿ? ಅವ್ನ್ ಕಳ್ತನ ಮಾಡ್ತಾನೆ, ನೀನ್ ಅವನಿಗೆ ಸಪೋರ್ಟ್ ಮಾಡು. ನಮ್ಮ ರಹಸ್ಯ ಕಾರ್ಯಾಚರಣೆ ಈಗ್ಲಿಂದ ಶುರು ಆಗ್ಬೇಕು. ರುದ್ರನ ಬಲಿಯಾಗ್ಲೇಬೇಕು. ಹೌದು, ರುದ್ರನ ಬಲಿಯಾಗ್ಲೇಬೇಕು. ಅದಾದ್ಮೇಲೆ ನಮ್ಮ ಮುಂದಿನ ಬಲಿ ಅರ್ಜುನ್. ಅರ್ಜುನ್, ನಾನೆಂತ ಅಸಾಮಾನ್ಯ ಅಂತ ನಾಗಿಣಿಗೆ ತೋರಿಸ್ಕೊಡ್ತೀನಿ. ನಾಳೆ ನಾನು ಇಡೀ ಸರ್ಪ ಸಂಕುಲಕ್ಕೆ ಬೆಂಕಿ ಹಾಕ್ತೀನಿ.